हेलो फ्रेंड्स, इवत्तु नावु टेरेस मेले फ्रूट प्लांट्स ना बेळेसुकोबेकंद्रे याव याव केर ना तगोबेकु, कायिगळु बिडदे इद्दाग नावु गिडगळिगे एनेल्ल कोडबेकु अन्नोदु नीवु वीडियोदल्लि नोडोण। वेलकम टू हनीस गार्डन, हसिरे नम्म उसिरु। यारादरु नन्न वीडियोस ना फस्ट टाइम नोड्तिद्रे चानल ना सब्स्क्राइब माडोदन्न मरिबेडि। वीडियोस इष्ट आद्रे लाइक माडि शेर माडि। नोडि इदु संपंगी गिड, हूवेल्ल जास्ति बिट्टित्तु ई सल। ಆಮೇಲೆ ಈಗ ಏನು ಹೊಸ ಚಿಗುರಿಲ್ಲ, ಫ್ಲವರ್ಸು ಇಲ್ಲ. ಸೋ ನಾವು ಈಗ ಇದಕ್ಕೆ ಅಂದರೆ ನಮಗೆ ಮಣ್ಣಲ್ಲಿ ಫರ್ಟಿಲೈಸರ್ಸು ಕಡಿಮೆ ಆಗಿದೆ, ಅದಕ್ಕೆ ಬೇಕಾಗಿರೋ ಪೋಷಕಾಂಶಗಳು ಮಣ್ಣಲ್ಲಿ ಇಲ್ಲ ಅಂತ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಯಾವಾಗಲೂ ಯಾವುದೇ ಗಿಡ ಆಗಲಿ ಬೆಳೆಯುವಾಗ ನಾವು ಎಷ್ಟು ಟ್ರಿಮ್ ಮಾಡಿದ್ರು, ಕೆಲವರಿಗೆ ಡೌಟು, ನಾವು ಎಲ್ಲ ಟ್ರಿಮ್ ಮಾಡ್ತಾ ಇದ್ದೀವಿ ಆದರೂ ನಮಗೆ ಕಾಯಿ ಬಿಡ್ತಾ ಇಲ್ಲ ಅಂತ. ಆದರೆ ನಾವು ಟ್ರಿಮ್ ಮಾಡಿದ ಕೂಡಲೇ ಹೊಸ ಚಿಗುರು ಬರ್ಬೋದು, ಕಾಯಿ ಬಿಡೋದಿಲ್ಲ. ಯಾಕೆಂದರೆ ನಾವು ಬ್ರಾಂಚಸ್ನ ಜಾಸ್ತಿ ತೊಗೋಬೇಕು, ಕಾಯಿ ಜಾಸ್ತಿ ತೊಗೋಬೇಕಂದಾಗ ನಾವು ಕಟ್ ಮಾಡ್ತೀವಿ ಪ್ಲಾಂಟ್ನ. ಕಟ್ ಮಾಡಿದ ಮೇಲೆ ಅದಕ್ಕೆ ಬೇಕಾಗಿರೋಷ್ಟು ಗೊಬ್ಬರನ ಕೊಡಬೇಕು ನಾವು. ಅವಾಗ ಮಾತ್ರ ಅದು ಡಬಲ್ ಟೈಮ್ ಬೆಳೀತಾ ಇರುತ್ತೆ. ಅಂದರೆ ನಮಗೆ ಬ್ರಾಂಚಸ್ಸು ಜಾಸ್ತಿ ಬೇಕು, ಕಾಯಿ ಜಾಸ್ತಿ ಬೇಕು ಅಂದರೆ ಅದಕ್ಕೆ ಗೊಬ್ಬರ ಎಷ್ಟೊಂದು ಜಾಸ್ತಿ ಬೇಕಾಗಿರುತ್ತೆ. ನಾವು ಬರೀ ಸ್ವಲ್ಪ ಗೊಬ್ಬರ ಕೊಟ್ಟು ಬರೀ ಬ್ರಾಂಚಸ್ನ ಕಟ್ ಮಾಡಿದರೆ ನಮಗೆ ಕಾಯಿ ಎಲ್ಲ ಸಿಗೋದಿಲ್ಲ. ನಾವು ಅದಕ್ಕೆ ತಕ್ಕಂಗೆ ಎಲ್ಲ ರೀತಿ ಗೊಬ್ಬರಗಳನ್ನು ಕೊಡಬೇಕು. ನೋಡಿರಿ, ಇಲ್ಲಿ ಒಂದು ಮೂಸಂಬಿ ಗಿಡ ಇದೆ, ಒಂದು ಕಿತ್ತಲೆ ಗಿಡ ಇದೆ. ಇವೆಲ್ಲ ಲಾಸ್ಟ್ ಇಯರು ನನಗೆ ಭಾಳ ಕಾಯಿ ಬಿಟ್ಟಿತ್ತು, ಆದರೆ ಈ ಸಲ ಕಾಯಿ ಬಿಡ್ತಾ ಇಲ್ಲ. ನೋಡಿರಿ, ಇದು ಕಂಟೈನರು, ಇಷ್ಟೇ ಚಿಕ್ಕ ಕಂಟೈನರಲ್ಲಿ ನಾನು ಈ ಗಿಡನ ಇಟ್ಟಿರೋದು. ಇದನ್ನು ನಾನು ಬೇರೆ ಪಾಟಿಗೆ ನಾನು ಇದನ್ನು ತೆಗೆದು ಇಡಬೇಕು. ನಮಗೆ ಪಾಟ್ ಸೈಜ್ ಕಡಿಮೆ ಆದರೂ ಕೂಡ ಗಿಡ ಬೆಳೆಯೋದಿಲ್ಲ, ಕಾಯಿ ಬಿಡೋದಿಲ್ಲ. ನಾನೀಗ ಇದನ್ನು ತೆಗೆದು ರೀಪಾಟ್ ಮಾಡೋಕ್ಕಿಂತ ಮುಂಚೆ ಇದೇ ಮಣ್ಣಲ್ಲೇ ಈಗ ಚೆನ್ನಾಗಿ ಗೊಬ್ಬರ ಕೊಟ್ಟು ಮತ್ತೆ ರೀಪಾಟ್ ಮಾಡ್ತೀನಿ. ನಾನು ಈಗ 15x15 ಗ್ರೋ ಬ್ಯಾಗ್ಸ್ ಎಲ್ಲ ತಂದಿದ್ದೀನಿ, ಅದರಲ್ಲಿ ಇದನ್ನು ರೀಪಾಟ್ ಮಾಡಬೇಕು. ಅದಕ್ಕೆಲ್ಲ ನಾನು ಒಣಗಿದ ಎಲೆಗಳನ್ನೆಲ್ಲ ಇಟ್ಟು ರೆಡಿ ಮಾಡ್ತಾ ಇದ್ದೀನಿ. ಸೊ ಅಲ್ಲಿವರೆಗೂ ನಾವು ಇದಕ್ಕೆ ಗೊಬ್ಬರನ ಕೊಡಬೇಕು. ನೋಡಿ, ನಾವು ಯಾವಾಗಲೂ ಮಣ್ಣನ್ನು ಪೂರ್ತಿ ಗಟ್ಟಿಗೆ ಆಗಕ್ಕೆ ಬಿಡಬಾರ್ದು, ಹದ ಮಾಡ್ತಾನೇ ಇರಬೇಕು. ಅವಾಗ ಮಾತ್ರ ಗಿಡಗಳಿಗೆ ಚೆನ್ನಾಗಿ ಆಕ್ಸಿಜನ್ ಸಿಗುತ್ತೆ, ಏರಿಯೇಷನ್ ಸಿಗುತ್ತೆ. ನೋಡಿರಿ, ಇಷ್ಟು ಗಟ್ಟಿಗಿದ್ದರೆ ಗಿಡ ಬೆಳೆಯಲ್ಲ. ಜೊತೆಯಲ್ಲಿ ನನಗೆ ಇದರಲ್ಲಿ ಒಂದು ದಂಟಿನ ಸೊಪ್ಪಿನ ಗಿಡ ಬೆಳೆದಿದೆ, ಇದು ಫಾಸ್ಟಾಗಿ ಬೆಳ್ಕೊಂಡು ಹೋಗ್ಬಿಡುತ್ತೆ. ಅಂದರೆ ಇರೋದೇ ಸ್ವಲ್ಪ ಮಣ್ಣು, ಅದರಲ್ಲಿ ಇಷ್ಟು ದೊಡ್ಡ ಗಿಡ ಬೆಳಿಬೇಕು, ಅಷ್ಟೊಂದು ಫ್ರೂಟ್ಸ್ ಬರಬೇಕು. ಆಮೇಲೆ ಪಕ್ಕದಲ್ಲಿ ಈ ಥರ ಗಿಡಗಳು ಬೆಳೆದಾಗ ನಮಗೆ ಸರಿಯಾಗಿ ಫ್ರೂಟ್ಸ್ ಬರೋದಿಲ್ಲ. ಹಂಗೆ ಅದಕ್ಕೆ ನಾನು ಪಕ್ಕದಲ್ಲಿರೋ ಗಿಡಗಳನ್ನ ತೆಗೆದು ಏನೇನು ವೇಸ್ಟ್ ಸ್ಟೆಮ್ಸ್ ಇರುತ್ತೆ ಇದರಲ್ಲಿ, ಆ ಥರ ವೇಸ್ಟ್ ಸ್ಟೆಮ್ಸು ಎಲೆಗಳು ಎಲ್ಲ ತೆಗಿಬೇಕು. ಅವಾಗ ಮಾತ್ರ ನಾವು ಕೊಡೋ ಗೊಬ್ಬರ ಬೇಕಾಗಿರೋದಕ್ಕೆ ಯುಟಿಲೈಸ್ ಆಗುತ್ತೆ. ಈ ಥರ ವೇಸ್ಟ್ ಎಲೆಗಳಿದ್ದು ಸ್ಟೆಮ್ಸ್ಗಳೆಲ್ಲ ಇದ್ದರೆ ನಾವು ಕೊಟ್ಟಿದ್ದ ಗೊಬ್ಬರ ಅದಕ್ಕೂ ಹೋಗಿ ನಮಗೆ ಹೊಸ ಬ್ರಾಂಚಸ್ ಬಂದು ಹೂವು ಕಾಯಿ ಬರಲಿಕ್ಕೆ ಸರಿ ಹೋಗೋದಿಲ್ಲ. ನಾವು ಫ್ರೂಟ್ ಪ್ಲಾಂಟ್ಸಿಗೆ ಆಮೇಲೆ ವೆಜಿಟೇಬಲ್ಸಿಗೆ ಕಂಪಲ್ಸರಿಯಾಗಿ 15 ಡೇಸ್ ಒನ್ಸ್ ನಾವು ಇದಕ್ಕೆ ಗೊಬ್ಬರಗಳನ್ನ ಕೊಡ್ತಾ ಇರಬೇಕು. ಯಾಕಂದರೆ ಚಿಕ್ಕ ಪಾಟ್ಸು, ಸ್ವಲ್ಪನೇ ಮಣ್ಣಿರುತ್ತೆ, ಅದಕ್ಕೆ ಬೇಕಾಗಿರೋಷ್ಟು ಪೋಷಕಾಂಶಗಳು ನಮಗೆ ಸಿಗೋದೇ ಇರ್ಬೋದು, ಗಿಡ ಕೂಡ ಬೆಳೆಯೋದಿಲ್ಲ. ನನಗೆ ಲಾಸ್ಟ್ ಟೈಮ್ ಇದರಲ್ಲಿ ಸುಮಾರು ಒಂದು 20-25 ಕಾಯಿ ಬಂದಿತ್ತು, ಆದರೆ ಈ ಸಲ ಒಂದು 5-6 ಕಾಯಿ ಅಷ್ಟೇ ತೆಗೆದಿದ್ದೀನಿ. ಆಮೇಲೆ ಕಾಯಿ ಸೈಜ್ ಕೂಡ ದೊಡ್ಡದಾಗಿಲ್ಲ. ಅದಕ್ಕೆ ನಾವು ಯಾವಾಗಲೂ ಈ ಥರ ಕಂಟೈನರ್ಸಲ್ಲಿ ನಾವು ಬೆಳೆಸ್ಕೋಬೇಕಾದಾಗ ನಾವು ಕ್ಲೀನಾಗಿ ಮಣ್ಣನ್ನು ಹದ ಮಾಡಿಕೊಂಡು ಗೊಬ್ಬರನ ಕೊಡ್ತಾ ಇರಬೇಕು. ನೋಡಿರಿ, ಇಲ್ಲಿ ಕೆಳಗಡೆ ಎಲ್ಲ ಸ್ಟೆಮ್ಸ್ ಬೆಳ್ಕೊಂಡ್ಬಿಟ್ಟಿದೆ. ಈ ಥರ ಸ್ಟೆಮ್ಸಿಂದ ನಮಗೇನು ಯೂಸ್ ಇಲ್ಲ, ಅದು ನಮಗೆ ಕೊಡೋ ಗೊಬ್ಬರನ ಅದಕ್ಕೆ ಯುಟಿಲೈಸ್ ಆಗುತ್ತೆ, ವಿನಃ ಯಾವುದೇ ಕಾಯಿ ಹಣ್ಣು ಇಲ್ಲಿಂದ ಬರೋದು ಚಾನ್ಸಸ್ ಭಾಳ ಕಡಿಮೆ. ಅದಕ್ಕೆ ನಾವು ಎಲ್ಲ ಗಿಡಗಳಲ್ಲಿ ಕೆಳಗಡೆ ಇರೋ ಬ್ರಾಂಚಸ್ನ ಕಟ್ ಮಾಡಿದಾಗ ನಮಗೆ ಗಾಳಿ ಚೆನ್ನಾಗಿ ಮಣ್ಣಿಗೆ ಸಿಗುತ್ತೆ, ಆಮೇಲೆ ಬಿಸಿಲು ಬೀಳುತ್ತೆ. ಗಾಳಿ ಮಣ್ಣು ಬಿಸಿಲು ಏನೂ ಬೀಳದೆ ಇದು ಮಣ್ಣೆಲ್ಲ ಪೂರ್ತಿ ಕವರ್ ಆಗಿಬಿಟ್ಟಾಗ ನಮಗೆ ರೋಗಗಳು ಬರೋದು ಜಾಸ್ತಿ, ಕೆಳಗಡೆ ಬ್ರಾಂಚಸ್ಸಿಂದ ನಮಗೆ ಯೂಸು ಕೂಡ ಇಲ್ಲ. ಅದಕ್ಕೆ ಯಾವಾಗಲೂ ಕೆಳಗಡೆ ಬೆಳೆದಿರೋ ಬ್ರಾಂಚಸ್ನ ನಾವು ಕಟ್ ಮಾಡ್ತಾ ಇರಬೇಕು. ನೋಡಿರಿ, ಇಲ್ಲಿ ಎಷ್ಟೊಂದು ಬ್ರಾಂಚಸ್ ಬಂದಿದೆ. ಈ ಥರ ಬ್ರಾಂಚಸ್ಸಿಂದ ನಮಗೇನು ಯೂಸ್ ಇಲ್ಲ. ಯಾವುದೇ ಗಿಡಕ್ಕಾಗಲಿ ಕೆಳಗಡೆ ಇರೋ ಬ್ರಾಂಚಸ್ನ ನಾವು ಕಟ್ ಮಾಡ್ತಾ ಇರಬೇಕು. ಈವನ್ ವೆಜಿಟೇಬಲ್ಸಲ್ಲಿ ಕೂಡ ಕೆಳಗಡೆ ಇರೋ ಲೀವ್ಸ್ನ ತೆಗಿಬೇಕು ನಾವು. ಇದು ದೊಡ್ಡ ದೊಡ್ಡ ಗಿಡಗಳಲ್ವಾ, ಅದಕ್ಕೆ ಕೆಳಗಡೆ ಇರೋ ಬ್ರಾಂಚಸ್ನೆಲ್ಲ ನಾನು ತೆಗಿತಾ ಇದ್ದೀನಿ. ನೋಡಿದರೆ ಈಗ ತೆಗೆದ ಮೇಲೆ
ಇಲ್ಲಿ ಎಷ್ಟು ಬೆಳಕು, ಎಷ್ಟು ಜಾಗ ಖಾಲಿ ಆಯಿತು, ಎಷ್ಟು ನೀಟಾಗಿದೆ ನೋಡ್ರಿ. ರೋಗಗಳು ಬರೋದು ಕಡಿಮೆ ಆಗುತ್ತೆ, ಗೊಬ್ಬರ ಕೂಡ ನಮಗೆ ಬೇಕಾಗಿರೋದಕ್ಕೆ ಯುಟಿಲೈಸ್ ಆಗುತ್ತೆ. ಅನವಶ್ಯಕವಾಗಿರೋ ಬ್ರಾಂಚಸ್ಸಿಗೆಲ್ಲ ನಾವು ಹಾಕಿರೋ ಗೊಬ್ಬರ ಯುಟಿಲೈಸ್ ಆಗೋದು ಕಡಿಮೆ ಆಗುತ್ತೆ ನೋಡ್ರಿ. ಈ ಥರ ಒಣಗಿದ್ದ ಸ್ಟೆಮ್ಸ್ ಏನಾದರೂ ಇದ್ರು ಎಲ್ಲ ಕ್ಲೀನಾಗಿ ನಾವು ಗಿಡದಲ್ಲಿ ತೆಗಿಬೇಕು. ಇಲ್ಲೂ ಒಣಗಿದ ಎಲೆಗಳಿದೆ, ಅದನ್ನು ತೆಗಿತೀನಿ. ಯಾವುದೇ ಗಿಡ ಆಗಲಿ ಒಂದು 2 ವರ್ಷಕ್ಕೊಂದ್ಸಲ ನಾವು ಅದನ್ನು ರೀಪಾಟ್ ಮಾಡ್ಕೊಳ್ತಾ ಇರಬೇಕು. ನಾನು ಇದನ್ನಿಟ್ಟು ಸುಮಾರು 1.5 ವರ್ಷ ಏನೋ ಆಗಿರಬೇಕು. ಈ ಗಿಡಗಳ ಏಜ್ ನನ್ನ ತಂದ ಮೇಲೆ ಗಿಡದ ನಾನು ಯಾವುದೂ ರೀಪಾಟ್ ಮಾಡಿಲ್ಲ, ತಂದು ಇಟ್ಟಿರೋದ್ರಲ್ಲೇ ಹಾಗೇ ಇದೆ. ಇದನ್ನು ಮತ್ತೆ ನೆಕ್ಸ್ಟು ಬೇರೆ ಇದರಲ್ಲಿ ನಾನು ರೀಪಾಟ್ ಮಾಡ್ತೀನಿ. ಇಲ್ಲಿ ನೋಡಿರಿ ಒಂದು ಕಿತ್ತಲೆ ಗಿಡ ಇದೆ, ಅದೂ ಅಷ್ಟೇ. ಈಗ ಒಂದೇ ಒಂದು ಕಾಯಿ ಬಿಟ್ಟಿದೆ ಇದರಲ್ಲಿ, ಅದು ಬಿಟ್ಟರೆ ಏನೂ ಗಿಡ ಬೆಳೀತಾ ಇಲ್ಲ ನೋಡಿರಿ. ಎಲ್ಲೋ ಅಲ್ಲೊಂದು ಚಿಗುರು ಅಂದರೆ ಅದಕ್ಕೆ ಏನೂ ಇಲ್ಲ ಮಣ್ಣಲ್ಲಿ, ಅದಕ್ಕೆ ಆ ಥರ ಬಿಡುತ್ತೆ ನೋಡಿ. ಒಂದೇ ಒಂದು ಕಾಯಿ ಬಿಟ್ಟಿದೆ, ಕಾಯಿ ಸೈಜ್ ಒಂದೇ ಇರೋದ್ರಿಂದ ಭಾಳ ದೊಡ್ಡ ಸೈಜ್ ಬಂದಿದೆ ಕಾಯಿ. ಒಂದು 5-6 ಕಾಯಿ ಇದ್ದಿದ್ರೆ ಇಷ್ಟು ಸೈಜ್ ಬರ್ತಿದ್ದಿಲ್ಲೇನೋ, ಒಂದೇ ಒಂದು ಕಾಯಿ ಇದೆ, ಇಷ್ಟು ಸೈಜ್ ಬಂದಿದೆ ನೋಡಿ. ನೋಡಿ ಏನೂ ಇಲ್ಲ, ಸುಮ್ಮನೆ ಗಿಡ ಎಲೆಗಳಷ್ಟೇ ಇದೆ, ಯಾವುದೂ ಫ್ಲವರಿಂಗ್ಸ್ ಆಗಲಿ, ಹೊಸ ಚಿಗುರಾಗಲಿ ಏನೂ ಇಲ್ಲ ನೋಡಿರಿ. ಇದು ವಾಟರ್ ಆ್ಯಪಲ್ಲು, ಇದೂ ಅಷ್ಟೇ. ಈ ಸಲ ಭಾಳ ಕಡಿಮೆ ಫ್ರೂಟ್ಸ್ ಬಿಟ್ಟಿದೆ. ಇವೆಲ್ಲನೂ ಒಂದೇ ಸಲ ತಂದಿಟ್ಟಿದ್ದ ಪ್ಲ್ಯಾಂಟ್ಸ್ ನಾನು ಎಲ್ಲನೂ ಇರೋದೇನು ಚೆನ್ನಾಗೇ ಇದೆ, ಆದರೆ ಗಿಡಗಳು ಬೆಳೀತಾ ಇಲ್ಲ. ಆ ಥರ ಬೆಳೀದೇ ಇದ್ದಾಗ ನಾವು ರೀಪಾಟ್ ಮಾಡಬೇಕು ಗಿಡಗಳಿಗೆ. ಜೊತೆಯಲ್ಲಿ ನೋಡಿರಿ ನಾನು ಕೊಟ್ಟಿಗೆ ಗೊಬ್ಬರ ಕೊಟ್ಟಿದ್ದೀನಿ, ಇದಕ್ಕೆ ಕ್ಯಾಲ್ಶಿಯಂ ಕೊಡಬೇಕು. ಬೋನ್ ಮೀಲು ನಾನು ಆರ್ಡ್ರ್ ಮಾಡಿದ್ದೀನಿ, ಇನ್ನೂ ಬಂದಿಲ್ಲ. ಸೊ ನನಗೆ ಎಕ್ಸೆಲ್ಸ್ ಇದೆ, ಎಕ್ಸೆಲ್ಸ್ ಹಾಕ್ತಾ ಇದ್ದೀನಿ. ಜೊತೆಯಲ್ಲಿ ನಾವು ಇನ್ನೂ ಒಂದು ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ. ನೀವು ವಿಡಿಯೋನ ಲಾಸ್ಟ್ವರೆಗೂ ನೋಡಿರಿ, ಸ್ಕಿಪ್ ಮಾಡಿಬಿಡ್ರಿ. ಇದರಲ್ಲಿ ಹಾಕೋ ಎಲ್ಲ ಇಂಗ್ರೀಡಿಯೆಂಟ್ಸ್ ಇಂಗ್ರೀಡಿಯೆಂಟ್ಸಲ್ಲ ಹಾಕೋ ಎಲ್ಲನೂ ಗಿಡಗಳಿಗೆ ಗ್ರೋತ್ ಆಗಲಿಕ್ಕೆ ನಮ್ಗೆ ಯುಟಿಲೈಸ್ ಆಗುವಂಥದ್ದೇ ಹಾಕ್ತಾಯಿದ್ದೀನಿ. ಕೊಟ್ಟಿಗೆ ಗೊಬ್ಬರ ಕೊಟ್ಟಿದ್ದೀನಿ, ಜೊತೆಗೆ ಎಕ್ಸೆಲ್ ಪೌಡ್ರ್ ಹಾಕಿದ್ದೀನಿ ನೋಡಿ. ಈ ಥರದ್ದೆಲ್ಲ ನಾವು 15 ದಿವಸಕ್ಕೊಂದ್ಸಲ ಕೊಡ್ತಾ ಇರಬೇಕು. ಹೆವಿ ಫೀಡರ್ಸ್ ಅಲ್ವಾ ನಾವು, ಯಾವುದಾದ್ರೂ ಆಗಲಿ. ಜೊತೆಯಲ್ಲಿ ನಾವು ಲಿಕ್ವಿಡ್ ಫರ್ಟಿಲೈಸರ್ಸ್ ಹೆಂಗೆ ವೀಕ್ಲಿ ಒನ್ಸ್ ಕೊಡ್ತೀವೋ ಅದನ್ನು ಕೊಡಬೇಕು ನೋಡಿ. ಈ ಒಣಗಿದ ಎಲೆಗಳನ್ನೆಲ್ಲ ತೆಗಿತಾ ಇದ್ದೀನಿ. ಈಗ ಮಳೆಗಾಲದಲ್ಲಿ ಒಣಗಿದ ಎಲೆಗಳ ಮೇಲೆ ಮಲ್ಚಿಂಗ್ ಇರಬಾರ್ದು. ಇತ್ತು ನೋಡಿರಿ ಇದ್ರ ಜೊತೆಗೆ ಇದು ಎಪ್ಸಮ್ ಸಾಲ್ಟ್. ಎಪ್ಸಮ್ ಸಾಲ್ಟಲ್ಲಿ ನಮ್ಮ ಮೆಗ್ನೀಷಿಯಂ ಸಲ್ಫೇಟ್ ಇರುತ್ತೆ, ಎಪ್ಸಮ್ ಸಾಲ್ಟು ಹಾಕಬೇಕು. ಮಣ್ಣು ಹದ ಮಾಡಿದ ಮೇಲೇ ನಾವು ಇವೆಲ್ಲ ಹಾಕಬೇಕು. ಬೇರಿಂದ ಸ್ವಲ್ಪ ದೂರನೇ ಇರಬೇಕು, ನಾವು ಯಾವುದೇ ಗೊಬ್ಬರ ಕೊಟ್ಟರು ಬೇರಿಗೆ ಹತ್ತಿರ ಕೊಡಲಾರ್ದಂಗೆ ಸ್ವಲ್ಪ ದೂರದಲ್ಲಿ ಇವನ್ನೆಲ್ಲ ಹಾಕ್ಕೋಬೇಕು ನೋಡಿ. ನೋಡಿದ್ರ ಇವೆಲ್ಲದಕ್ಕೂ ಎಪ್ಸಮ್ ಸಾಲ್ಟ್ ಹಾಕಿಲ್ಲ ನಾನು ಫಸ್ಟು, ಈಗೆಲ್ಲ ಗಿಡಗಳಿಗೂ ಒಂದು ಸ್ವಲ್ಪ ಎಪ್ಸಮ್ ಸಾಲ್ಟ್ ಹಾಕ್ತಾಯಿದ್ದೀನಿ. ಇದರಲ್ಲಿ ಬರೀ ಎಕ್ಸೆಲ್ ಪೌಡ್ರ್ ಹಾಕಿದ್ದೆ ಮತ್ತು ಕೊಟ್ಟಿಗೆ ಗೊಬ್ಬರ ಹಾಕಿದ್ದೆ. ಈಗ ಒಂದು ಸ್ವಲ್ಪ ಎಪ್ಸಮ್ ಸಾಲ್ಟು 1 ಸ್ಪೂನಿಂದ 2 ಸ್ಪೂನ್ವರೆಗೂ ನಾವು ದೊಡ್ಡ ಗಿಡಗಳಿಗೆ 2 ಸ್ಪೂನ್ಸ್ ಕೂಡ ಎಪ್ಸಮ್ ಸಾಲ್ಟ್ ಕೊಡ್ಬೋದು. ಮಂತ್ಲಿ ಒನ್ಸು ಕಂಪಲ್ಸರಿಯಾಗಿ ಕೊಡಬೇಕು. ಕೊಟ್ಟಾಗ ಮಾತ್ರ ನಮಗೆ ಲೀವ್ಸ್ ಭಾಳ ಚೆನ್ನಾಗಿರುತ್ತೆ, ಲಸ್ಟರ್ ಒಳ್ಳೆ ಶೈನಿಂಗ್ ಇರುತ್ತೆ ಲೀವ್ಸು. ಮೆಗ್ನೀಷಿಯಂ ಸಲ್ಫೇಟು ನೆಸೆಸರಿ ನಮ್ಮ ಪ್ಲ್ಯಾಂಟ್ಸಿಗೆ, ಅದು ಕೂಡ ನಮಗೆ ಈ ಎಪ್ಸಮ್ ಸಾಲ್ಟ್ ಕೊಡೋದ್ರಿಂದ ಸಿಗುತ್ತೆ. ಇವು ಎಲ್ಲ ಮೆಡಿಕಲ್ ಸ್ಟೋರ್ಸಲ್ಲಿ ಕೂಡ ಸಿಗುತ್ತೆ, ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಜೊತೆಯಲ್ಲಿ ನಾನು ನೋಡಿದ್ರೆ ಇವತ್ತು ಚಕ್ಕೆ ಪೌಡರ್ನ ಹಾಕ್ತಾ ಇದ್ದೀನಿ. ಇದು ನಾನು ಚಕ್ಕೆ ತೊಗೊಂಡು ಬಂದು ಪೌಡರ್ ಮಾಡಿಟ್ಕೊಂಡಿದ್ದೀನಿ. ಇದು ನಮ್ಮ ಗಿಡಗಳಿಗೆ ಭಾಳ ಯೂಸ್ ಆಗುತ್ತೆ. ಇದು ನಮಗೆ ಹಾರ್ಮೋನ್ಸ್ ಗ್ರೋತ್ ಆಗುತ್ತೆ, ಗಿಡಗಳಲ್ಲಿ ಬೇರಿನ ವ್ಯವಸ್ಥೆ ಚೆನ್ನಾಗಿರುತ್ತೆ, ನಮಗೆ ಗಿಡ ಬೆಳೀಲಿಕ್ಕೆ ಭಾಳ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಯಲ್ಲಿ ನಮಗೆ ಗಿಡಗಳಲ್ಲಿ ಇರುವೆಗಳದ್ದು ಸಮಸ್ಯೆ ಭಾಳ ಜಾಸ್ತಿ ಇರುತ್ತೆ ಎಲ್ಲ ಪ್ಲ್ಯಾಂಟ್ಸಲ್ಲಿ. ಆ ಥರ ಇರುವೆಗಳ ಸಮಸ್ಯೆಗೆ ಎಲ್ಲನೂ ಹಾಕಿದರೂ ಕೂಡ ಯಾವುದೇ ರೀತಿಯಾಗಿರೋ ರಿಸಲ್ಟ್ಸ್ ನಮಗೆ ಸಿಗದೇ ಇದ್ದರೂ ನಾವು ಈ ಥರ ಚಕ್ಕೆ ಪೌಡರ್ನ ಹಾಕಿದ್ವಿ ಅಂತಂದರೆ ಇರುವೆಗಳ ಸಮಸ್ಯೆ ಪೂರ್ತಿ ನಿವಾರಣೆ ಮಾಡ್ಬೋದು, ಆ ಸ್ಮೆಲ್ ಅವಕ್ಕೆ ಸರಿ ಹೋಗೋದಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.